Hello friends, welcome to Bhumika Kitchen. Nani Bhumika Sudarshan. Ellaru helidira, ellaru chenagidira anta bhavista. Ivattu tumbha simple agiruvanta puri recipe madod hege anta torustha idini. Nimgella simple, adre idu nanage salpa kashta aagta itto. Vision hod mele ee puri madadnella bitte bitide. Amele ivaga kalita kalita ee puri kuda tumbha easy agi soft agi chenagi madabodu. Sudarshan madlella puri madidaga ayyo idu yenu utkoltane illa chappate adanga agibide anta antidru. Ivaga dappa dappa gunduku utkolo hage soft agiruvanta puri madodu hege anta torustini. Banni madodu hege anta nodkolana. 2 cup godi hittu tagondidini. Ruchikke takkashtu uppu 1/2 teaspoon. 1/2 teaspoon sakre. Sakre hakadrinda taste chenagirutte jothege color kuda chenagi barutte. Ella onsala idara mix madkondo swalpa swalpa neer hakondo ivaga idanna chenagi kalisukoltini. ಸ್ವಲ್ಪ ನೀರು ಹಾಕೊಂಡು ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಿಡಿಸ್ತು ಅಷ್ಟೇ ನೋಡಿ ಇಷ್ಟು ಸಾಫ್ಟ್ ಆಗಿ ಕಲಸ್ಕೊಂಡಿದ್ದೀನಿ ತುಂಬ ಗಟ್ಟಿಗೇನು ಕಲ್ಸಕ್ಕೆ ಹೋಗಲ್ಲ ನಾನು ಲೈಟಾಗಿ ಮೀಡಿಯಮ್ ಆಗಿ ಚಪಾತಿ ಹಿಟ್ಟು ಅಷ್ಟು ಹದನೆ ಕಲಸ್ಕೊಳ್ತೀನಿ ಸಾಫ್ಟ್ ಆಗಿ ಆವಾಗ ಪೂರಿ ಕೂಡ ಸಾಫ್ಟ್ ಆಗೇ ಇರುತ್ತೆ ಇದಕ್ಕೆ ಒಂಚೂರು ಎಣ್ಣೆ ಹಾಕೊಂಡು ಇನ್ನೊಂದ್ಸಲ ನಾದ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡು ಈ ಥರ ಕ್ಲೀನಾಗಿ ನಾದ್ಬಿಟ್ಟು ಇಟ್ಬಿಡ್ತೀನಿ ತುಂಬ ಗಟ್ಟಿ ಕಲಸಿ ಪೂರಿ ಹಿಟ್ಟಿಗೆ ಅಂತ ಎಲ್ಲ ಅಂತಾರೆ ಗಟ್ಟಿಯನ್ನು ಕಲಸಿದ್ರೆ ಆದರೆ ಒರಟು ಅಂದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ತಿನ್ನಬೇಕಾದ್ರೆ ಪೂರಿ ಆದರೆ ಸಾಫ್ಟಾಗಿ ಕಲಸಿದ್ರೆ ತುಂಬ ಸಾಫ್ಟಾಗಿರುತ್ತೆ ಊದ್ಕೊಳ್ಳೋಕ್ಕೂ ಊದ್ಕೊಳ್ಳುತ್ತೆ ಜೊತೆಗೆ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಇನ್ನೊಂದು 20 ನಿಮಿಷ ನೆನೆದ್ರೆ ಇನ್ನೂ ಒಂಚೂರು ಸಾಫ್ಟ್ ಆಗುತ್ತೆ ಈ ಹದ ಹಿಂಗೆ ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಒಳಗೋಗ್ತಾ ಇದೆ ನಿಮಗೆ ಐಡಿಯಾ ಬರ್ಬೋದು ಯಾವ ಹದ ಇದೆ ಅಂತ ಅಂದ್ಬಿಟ್ಟು ಸೇಮ್ ಚಪಾತಿ ಟೇಸ್ಟ್ ಕಲಿಸ್ತೀವಿ ಅಷ್ಟೇ ಹದ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಇದನ್ನು ಹೀಗೆ ನೆನೆಯೋದು ಬಿಟ್ಬಿಡ್ತೀನಿ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಕೈ ಒಂಚೂರು ಈ ಥರ ಒದ್ದೆ ಕೈ ಮಾಡಿಕೊಂಡು ಇನ್ನೊಂದ್ಸಲ ಕ್ಲೀನಾಗಿ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ಇದನ್ನು ಸಾರಿ ಒದ್ದೆ ಕೈ ಅಂತ ಅಂದೆ ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಒಂದು 2-3 ನಿಮಿಷ ಇವಾಗ ಒಂದು ಚಿಕ್ಕ ಚಿಕ್ಕ ಉಂಡೆಗಳು ನಿಮಗೆ ಪೂರಿ ಎಷ್ಟಗ್ಲ ಇರಬೇಕೋ ಅಷ್ಟಗ್ಲ ಒಂದು ನಿಂಬೆಹಣ್ಣು ಗಾತ್ರದ್ದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಉಂಡೆಗಳು ಇಷ್ಟಪ್ಪ ಉಂಡೆಗಳನ್ನ ಮಾಡಿಟ್ಕೊಂಬಿಟ್ಟು ಪ್ರೆಸ್ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಲಟ್ಟಣಿಗೆಗೆ ಒಂಚೂರು ಎಣ್ಣೆ ಸೋರ್ಕೊಂಡು ಹೊಸ್ದುಬಿಟ್ಟಾದರೂ ಹಾಕೋಬೋದು ನಾನು ಪ್ರೆಸ್ ಮಾಡೋದೇ ನನಗೆ ರೂಢಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಫಸ್ಟ್ ಒಂದು 4 ಪೂರಿ ಇಟ್ಕೊಳ್ತೀನಿ ನಂತರ ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ತೀನಿ ಇವಾಗ ಪ್ರೆಸ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಪ್ಲಾಸ್ಟಿಕ್ ಶೀಟು ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಆ ಎಣ್ಣೆ ಕವರ್ ಕೂಡ ಉಪಯೋಗಿಸ್ಕೋಬೋದು ಈ ಥರ ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಎರಡೂ ಕಡೆ ಗ್ರೀಸ್ ಮಾಡಿಕೊಂಡು ಇವಾಗ ನಾವು ಏನು ಉಂಡೆ ಕಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮಧ್ಯೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ತೀನಿ ಸೆಂಟ್ರಿಗೆ ಇಟ್ಕೊಂಡು ತುಂಬ ತೆಳುವಾಗಿ ಪ್ರೆಸ್ ಮಾಡ್ಕೋಬಾರ್ದು ಮೀಡಿಯಮ್ ಒಂದು ಲೈಟಾಗಿ ಒಂಚೂರು ದಪ್ಪ ಇರಬೇಕು ಈ ಪ್ರೆಸ್ಸಿಂಗ್ ಮೆಷಿನ್ ಇದ್ದರೆ ತುಂಬ ರೆಸಿಪಿಗಳಿಗೆ ತುಂಬ ಈಸಿಯಾಗಿ ರೊಟ್ಟಿ ಆಗಿರ್ಬೋದು ಈ ಥರ ಪೂರಿಗಳಾಗಿರ್ಬೋದು ಎಲ್ಲದಕ್ಕೂ ತುಂಬ ಈಸಿಯಾಗಿ ನಾವು ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಇಷ್ಟು ಅಗ್ಲ ಇಷ್ಟು ದಪ್ಪ ಲೈಟಾಗಿ ಒಂಚೂರು ದಪ್ಪ ಇರಬೇಕು ಆವಾಗಲೇ ನಿಮಗೆ ಪೂರಿ ಊದ್ಕೊಳ್ಳೋದು ಇದೇ ಥರ ಎಲ್ಲ ಪ್ರೆಸ್ ಮಾಡಿಕೊಂಡು ಒಂದು 4-5 ಇಟ್ಕೊಳ್ತೀನಿ ನಂತರ ಎಣ್ಣೆಲಿ ಹಾಕಿ ಕರಿತೀನಿ ಇವಾಗ ಎಣ್ಣೆಲಿ ಹಾಕಿ ಕರಿಯೋದನ್ನು ತೋರಿಸ್ತೀನಿ ಸ್ಟೌ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಪೂರಿ ಕರಿಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಅರ್ಧಕ್ಕೂ ಸ್ವಲ್ಪ ಕಮ್ಮಿ ಇರಲಿ ಕಾಲು ಭಾಗಕ್ಕೂ ಸ್ವಲ್ಪ ಜಾಸ್ತಿ ಇರಲಿ ನಾನು ಯಾವಾಗಲೂ ಈ ಬಾಣಲಿಯಲ್ಲೇ ಪೂರಿ ಆಗಲಿ ಯಾವುದೇ ಒಂದು ಕರ್ದಿದ್ದ ಐಟಮ್ಮು ಮಾಡೋದು ನನಗಿದು ಕಂಫರ್ಟಬಲ್ ಅನಿಸುತ್ತೆ ಸುದರ್ಶನ್ ಅಯ್ಯೋ ಇದೇನಿದು ಒಳ್ಳೆ ಹಳೆಯ ಥರ ಅದನ್ನು ಮಾರ್ಕ್ಗಳಿದೆ ಅಂತಾರೆ ಆದರೆ ನನಗಿದು ಕಂಫರ್ಟಬಲ್ಲು ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ಇವಾಗ ಒಂದೊಂದೇ ಪೂರಿಗಳನ್ನ ಹಾಕ್ತೀನಿ ಮೊದಲನೇ ಪೂರಿ ಟೆನ್ಷನ್ ಬೇಡ ಒಂದೊಂದ್ಸಲ ಎಣ್ಣೆ ಹದವಾಗಿ ಕಾದಿಲ್ಲ ಅಂದರೆ ಊದ್ಕೊಳ್ಳೋದಿಲ್ಲ ಎರಡನೇ ಪೂರಿಯಿಂದ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಮೊದಲನೇ ಪೂರಿ ಹಾಕ್ತಾ ಇದ್ದೀನಿ ಬ್ಲೈಂಡ್ ಅವರು ಲೆಫ್ಟ್ ಹ್ಯಾಂಡಲ್ಲಿ ಯಾವಾಗಲೂ ಹಿಡಿನ ಒಂಚೂರು ಟಚ್ ಮಾಡ್ಕೊಂಡಿರ್ಬೇಕು ಆವಾಗ ಗೊತ್ತಾಗುತ್ತೆ ನಾವು ಹಾಕೋ ಐಟಮ್ಮು ಕರೆಕ್ಟಾಗಿ ಎಲ್ಲಿಗೆ ಹಾಕಬೇಕು ಅಂತ ಅಂದ್ಬಿಟ್ಟು ನೋಡಿ ಮೇಲೆ ಬರ್ತಾ ಇರೋ ಸೌಂಡ್ ಆಗ್ತಾ ಇದೆ ಜಸ್ಟ್ ಒಂದ್ಸಲ ಹಿಂಗೆ ಬಿಕ್ ಮಾಡಿಕೊಂಡು ತಿರುವಾಕೊಳ್ತೀನಿ ಇವಾಗ ಊದ್ಕೊಳ್ತೋ ಇಲ್ವೋ ಗೊತ್ತಿಲ್ಲ ಸುದರ್ಶನ ಏ ಊದ್ಕೊಂಡಿದೆ ಅಂತ ಅಂತಾ ಇದ್ದಾರೆ ನೋಡಿ ಇವಾಗ ಊದ್ಕೊಂಡಿರೋದನ್ನ ನಿಧಾನವಾಗಿ ಹಿಂಗೆ ಎತ್ಕೊಂಡು ಪಕ್ಕನೆ ತಟ್ಟೆ ಇಟ್ಕೊಂಡಿರಬೇಕು ಬ್ಲೈಂಡ್ ಅವ್ರು ಮಾಡಬೇಕಾದ್ರೆ ಹಿಂಗೆ ಎಣ್ಣೆ ಎಲ್ಲ ಕ್ಲೀನಾಗಿ ಸೋರಿಸ್ಕೊಂಡು ಹಿಂಗೆ ತಟ್ಟೆ ಮೇಲೆ ಹಾಕೊಂಡ್ಬಿಡ್ಬೇಕು ಇದೇ ಥರ ಎಲ್ಲ ಪೂರಿಗಳನ್ನೂ ಕರ್ಕೊಳ್ತೀನಿ ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ ತುಂಬ ಹೈ ಫ್ಲೇಮ್ ಆದರೆ ಸಿದೋಗ್ಬಿಡತ್ತೆ
ಲೋ ಫ್ಲೇಮ್ ಇದ್ರೆ ಅದು ಬೇಯೋದೇ ಇಲ್ಲ, ಎಣ್ಣೆ ಎಲ್ಲ ಕುಡಿದು ಬಿಡುತ್ತೆ ಚೆನ್ನಾಗಿ. ಹಾಕಿದ್ದು ಒಂದೆರಡು ಮೂರು ಸೆಕೆಂಡ್ ಹಾಗೆ ಬಿಟ್ಬಿಡಿ, ಅದಾಗದೆ ಮೇಲಕ್ಕೆ ಬರುತ್ತೆ. ಅವಾಗ ಜಸ್ಟ್ ಹಿಂಗೆ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಅವಾಗ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಿಧಾನವಾಗಿ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಆಯ್ತಾ ಸುದು? ಇದೆಲ್ಲ ಪ್ರಾಕ್ಟೀಸ್ ಮೇಲೆ ಬರುತ್ತೆ. ಫಸ್ಟು ನಿಜವಾಗ್ಲೂ ನನಗೂ ತುಂಬ ಕಷ್ಟ ಅನ್ನಿಸ್ತಿತ್ತು ಇದೆಲ್ಲ. ಈಗ ಮಾಡ್ತಾ ಇವಾಗ ಈ ಪೂರಿ ಮಾಡೋದಾಗಲಿ, ಹಪ್ಪಳ ಸಂಡಿಗೆ ಕರಿಯೋದಾಗಲಿ, ಎಲ್ಲ ಇವಾಗ ಈಸಿ ಅನಿಸುತ್ತೆ. ನೋಡಿ ಮಾಡಿದ್ಮೇಲೆ ಹೇಗಿದೆ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ. ನಾನು ಇದಕ್ಕೆ ಯಾವುದೇ ಒಂದು ಮೈದಾ ಆಗಲಿ ರವೆ ಆಗಲಿ ಏನು ಉಪಯೋಗಿಸ್ದೆ, ಬರೀ ಗೋಧಿ ಹಿಟ್ಟು ಒಂದು ಉಪಯೋಗಿಸ್ಕೊಂಡು ಎಷ್ಟು ಸಾಫ್ಟಾಗಿ ದಪ್ಪ ಕೂತ್ಕೊಳ್ಳೋ ಅಂಥ ಪೂರಿ ಮಾಡಿದೆ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರು ಬೇಕಾದರೂ ತುಂಬ ಈಸಿಯಾಗಿ ಚೆನ್ನಾಗಿ ಪೂರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಡುಗೆಗಳನ್ನಾಗಿರ್ಬೋದು ಮಾಡ್ಬೋದು. ಸ್ಟಾರ್ಟಿಂಗು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಅದರದೇ ಆದ ರೀತಿ ನಿಯಮಗಳನ್ನ ನಾವು ನೋಡಿ ಕಲ್ತ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ನೀವು ಕೂಡ ಈ ಬಿಸಿ ಬಿಸಿ ಪೂರಿನ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.